ಸ್ನೇಹಿತರೆ, ಮೋದಿ ಸರ್ಕಾರದ ಹೊಸ ಯೋಜನೆ, ಪ್ರತಿ ತಿಂಗಳ ಪ್ರತಿಯೊಬ್ಬ ಸದಸ್ಯರು 3,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ನಿಮ್ಮ ಕುಟುಂಬದಲ್ಲಿ 2 ಸದಸ್ಯರಿದ್ರೆ 6,000, ನಿಮ್ಮ ಕುಟುಂಬದಲ್ಲಿ 3 ಸದಸ್ಯರಿದ್ರೆ 9,000 ಹಣವನ್ನ ಪಡೆದುಕೊಳ್ಬಹುದು. ಹಾಗಾದ್ರೆ ಮೋದಿ ಸರ್ಕಾರದ ಈ ಒಂದು ಹೊಸ ಗ್ಯಾರಂಟಿ ಯೋಜನೆ ಯಾವುದು, ಸಂಪೂರ್ಣವಾದಂತ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಸಣ್ಣ ಕೆಲಸವನ್ನ ಮಾಡಿದ್ರೆ ಸಾಕು, ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆ ಮೂಲಕ ಪ್ರತಿಯೊಬ್ಬ ಸದಸ್ಯರು 3,000 ರೂಪಾಯಿ ಹಣವನ್ನ ಪ್ರತಿ ತಿಂಗಳ ಪಡೆದುಕೊಳ್ಬಹುದು, ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಹಾಗಾದ್ರೆ ಇದಕ್ಕೆ ಯಾವ ದಾಖಲಾತಿಗಳು ಬೇಕು, ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆ ಯಾವ್ದಿದು, ಮತ್ತೆ ಇದಕ್ಕ ಅಪ್ಲೈ ಮಾಡೋದು ಹೇಗೆ, ಅಂದ್ರೆ ಈ ಒಂದು ಹಣವನ್ನ ಪಡೆಯೋದಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ನೀವು ಮಾಡಬೇಕಾಗುತ್ತೆ, ಇದರ ಕಂಡೀಷನ್ಗಳು ಏನೇನು, ಮತ್ತೆ ಈ ಮುಂದೆ ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಮತ್ತೆ ಹಣ ಯಾವಾಗ್ಲಿಂದ ಬರುತ್ತೆ ನಿಮಗೆ, ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ಬರು, ದೇಶದ ಜನರು ಪ್ರತಿಯೊಬ್ಬರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು, ಯಾಕಂದ್ರೆ ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆ ಇದು. ಹಾಗಾದ್ರೆ ಬನ್ನಿ, ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಮಹಿಳೆಯರು ಮತ್ತೆ ಪುರುಷರು, ವಿದ್ಯಾರ್ಥಿಗಳು, ಅಂಗವಿಕಲರು, ಪ್ರತಿಯೊಬ್ಬರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು, ಯಾಕಂದ್ರೆ ಪ್ರತಿಯೊಬ್ಬರು ಪ್ರತಿ ತಿಂಗಳ ನೀವು 3,000 ರೂಪಾಯಿ ಹಣವನ್ನ ಪಡೆದುಕೊಳ್ಬೇಕಾದ್ರೆ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ 4 ಮಂದಿ ಸದಸ್ಯರಿದ್ರೆ 12,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಹಾಗಾದ್ರೆ ಬನ್ನಿ, ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ, ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆ. ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹಾಗಾದ್ರೆ ಬನ್ನಿ, ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆ, ಪ್ರತಿ ತಿಂಗಳ ಪ್ರತಿ ಸದಸ್ಯರಿಗೆ 3,000 ರೂಪಾಯಿ ಹಣ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆ ಇದು. ನಿಮಗೆ ಈ ಒಂದು ಯೋಜನೆ ಮೂಲಕ ಪ್ರತಿ ತಿಂಗಳ 3,000 ಹಣ ಬರ್ತಾ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಮೊದಲಿಗೆ ಇದಕ್ಕ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನ್ ಕಂಡೀಷನ್ಗಳಿವೆ ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ 18 ವರ್ಷ ತುಂಬಿದಂತವರು, ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು, ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ 40 ವರ್ಷದ ಒಳಗಡೆ ಇರುವಂತವರು ಈ ಒಂದು ಮೋದಿ ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆ ಏನಪ್ಪ ಅಂತಂದ್ರೆ, ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನಿಮಗೆ ಒಂದು ಕಾರ್ಡ್ ಬರುತ್ತೆ. ಆ ಒಂದು ಕಾರ್ಡ್ ಇದ್ರೆ ಸಾಕು, ನಿಮಗೆ ಪ್ರತಿ ತಿಂಗಳ ಪ್ರತಿಯೊಬ್ಬ ಸದಸ್ಯರಿಗೆ 3,000 ರೂಪಾಯಿ ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆ ಯಾವುದು, ಕಾರ್ಡ್ ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ನೋಡೋಣ. ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಮೊದಲಿಗೆ ಬೇಕಾಗುವಂತ ಡಾಕ್ಯುಮೆಂಟ್ ಗಳು ಯಾವಪ್ಪ ಅಂತಂದ್ರೆ, ಸಿಂಪಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು, ನಿಮ್ಮ ರೇಷನ್ ಕಾರ್ಡ್ ಇದ್ರೆ ಸಾಕು, ಮತ್ತೆ ಬ್ಯಾಂಕ್ ಪಾಸ್ಬುಕ್, ಕೇವಲ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟೇ ಡಾಕ್ಯುಮೆಂಟ್ ಇದ್ರೆ ಸಾಕು ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆ ಮೂಲಕ ಪ್ರತಿಯೊಬ್ಬ ಸದಸ್ಯರು 3,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಹಾಗಾದ್ರೆ ಮೋದಿ ಸರ್ಕಾರ ಹಲವಾರು ಗ್ಯಾರಂಟಿಗಳನ್ನ ಜಾರಿಗೆ ತಂದಿರುವಂತ ವಿಚಾರ ನಿಮಗೆ ಗೊತ್ತಿದೆ. ಅದೇ ರೀತಿಯಾಗಿ ಇದು ಒಂದು ಗುಟ ಅಂತಲೇ ಹೇಳ್ಬಹುದು. ಹಾಗಾದ್ರೆ ಮೋದಿ ಸರ್ಕಾರದ ಹೊಸ ಗ್ಯಾರಂಟಿ ಸ್ಕೀಮ್ ಯಾವ್ದಪ್ಪ ಅಂತಂದ್ರೆ, ಇದು ಈ ಶ್ರಮ ಕಾರ್ಡ್ ಅಂತ. ಹೌದು ಸ್ನೇಹಿತರೆ, ಈ ಒಂದು ಕಾರ್ಡ್ ಅನ್ನ ಮಾಡಿಸಿಕೊಂಡ್ರೆ ಸಾಕು, ಪ್ರತಿಯೊಬ್ಬ ಸದಸ್ಯರು ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಈಗಾಗಲೇ ನೀವು ಈ ಶ್ರಮ ಕಾರ್ಡ್ ಹೆಸರನ್ನ ಕೇಳಿರ್ತೀರ, ಪ್ರತಿಯೊಬ್ಬರು ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು. ಅಂದ್ರೆ ಮನೆ ಕೆಲಸ ಮಾಡುವಂತ ಮಹಿಳೆಯರಾಗಿರ್ಬೋದು, ದಿನನಿತ್ಯ ಹೊರಗಡೆ ಕೂಲಿ ಕೆಲಸ ಮಾಡುವಂತ ಪುರುಷರಾಗಿರ್ಬೋದು, ಜಾಬ್ ಮಾಡ್ತಿರುವಂತಹರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ಬರು ಅಂಗವಿಕಲರಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರುವಂತವರಾಗಿರ್ಬೋದು, ಬಡವರಾಗಿರ್ಬೋದು, ಪ್ರತಿಯೊಬ್ಬರು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು. ಹಾಗಾದ್ರೆ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ನೀವು ಮಾಡಿಸ್ಕೊಳ್ಳೋದು ಹೇಗೆ, ಇದರಲ್ಲಿ 3,000 ರೂಪಾಯಿ ಹಣ ನಿಮಗೆ ಪ್ರತಿ ತಿಂಗಳ ಯಾವ ರೀತಿ ಬರುತ್ತೆ, ನಿಮ್ಮ ಕುಟುಂಬದಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ನಿಮಗೆ ಅದರ ಒಂದು 3,000 ರೂಪಾಯಿ ಹಣ ಬರ್ತಾನೆ ಹೋಗುತ್ತೆ. ಇದರಲ್ಲಿ ಏನಪ್ಪ ಅಂತಂದ್ರೆ, ನಿಮಗೆ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ನೀವು ಮಾಡಿಸ್ಕೊಳ್ಬೇಕಾದ್ರೆ ನಿಮ್ಮ ಹತ್ರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಬಾಪೂಜಿ ಸೇವಾ ಕೇಂದ್ರ ಹಾಗೂ CSE ಸೆಂಟರ್ಗಳಲ್ಲಿ ನೀವು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ, 18 ವರ್ಷ ತುಂಬಿರ್ಬೇಕು ಮತ್ತೆ 40 ವರ್ಷದ ಒಳಗಡೆ ನಿಮ್ಮ ವಯಸ್ಸು ಇರಬೇಕಾಗುತ್ತೆ. ಇನ್ನು ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಂಡ ಮೇಲೆ ನಿಮಗೆ ಯಾವಾಗ ಕಾರ್ಡ್ ಬರುತ್ತಪ್ಪ ಅಂತಂದ್ರೆ, ಈ ಒಂದು ಕಾರ್ಡು ನಿಮಗೆ ಒಂದು 10 ರಿಂದ 12 ದಿನದ ಒಳಗಡೆ ಈ ಒಂದು ಅಪ್ರೂವಲ್ ಆಗುತ್ತೆ. ಆನಂತರ ನಿಮಗೆ ಈ ಶ್ರಮ ಕಾರ್ಡ್ ನಿಮ್ಮ ಕೈಗೆ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಏನಪ್ಪಾ ಅಂತಂದ್ರೆ, ಈ ಒಂದು 3,000 ರೂಪಾಯಿ ಹಣ ಏನಿರುತ್ತೆ ನಿಮಗೆ 60 ವರ್ಷ ಆದ ನಂತರ ಕೊಡ್ತಾ ಇದ್ದಾರೆ.
ಹೌದು ಸ್ನೇಹಿತರೆ, ಈ ಒಂದು ಕಾರ್ಡ್ ಅನ್ನ ಮಾಡಿಸಿದ ಮೇಲೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ಹಣ ಕಟ್ಟೋದಿರೋದಿಲ್ಲ. ನಿಮ್ಗೆ 60 ವರ್ಷ ಆದ ನಂತರ ಪೆನ್ಷನ್ ರೂಪದಲ್ಲಿ ನಿಮಗೆ ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನ ಕೊಡ್ತಾರೆ. ಇಲ್ಲಿ ಗಂಡ ಪ್ಲಸ್ ಹೆಂಡತಿ ಇಬ್ರು ಈ ಒಂದು ಈಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ನೀವು 6,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ 18 ವಯಸ್ಸಿನ ಮೇಲೆ ಇನ್ನು ಸದಸ್ಯರು ತಪ್ಪಂದ್ರೆ ಪ್ರತಿಯೊಬ್ಬರು ಈಶ್ರಮ ಕಾರ್ಡ್ ಅನ್ನ ಮಾಡಿಸಿಕೊಂಡು ಪ್ರತಿಯೊಬ್ಬ ಸದಸ್ಯರು 3,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಅಂದ್ರೆ ಇಲ್ಲಿ 60 ವರ್ಷ ದಾಟಿದ ನಂತರ ನಿಮಗೆ ಪ್ರತಿ ತಿಂಗಳ 3,000 ರೂಪಾಯಿ ಹಣ ಬರ್ತಾ ಇದೆ. ಹಾಗಾದ್ರೆ ಕೂಡಲೇ ಯಾರು ಲೇಟ್ ಮಾಡೋದು ಬೇಡ, ಮೋದಿ ಸರ್ಕಾರದ ಈ ಒಂದು ಗ್ಯಾರಂಟಿ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ, ಈ ಶ್ರಮ ಕಾರ್ಡ್ ಈಗಲೇ ಮಾಡಿಸ್ಕೊಳ್ಳಿ.